ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ಸೂರ್ಯಗ್ರಹಣದ ಬಗ್ಗೆ ಫ್ರೀ ಎಜುಕೇಷನ್ ಸಾಫ್ಟ್ವೇರ್ಗಳನ್ನ ಬಳಸಿ ಯಾವ ರೀತಿ ಮಾಹಿತಿಯನ್ನು ತಿಳ್ಕೋಬಹುದು ಅಂತ ನೋಡೋಣ. ಮೊದಲನೇದಾಗಿ ವೆಬ್ ಬ್ರೌಸರ್ ಮೂಲಕ ಈ ದಿನ ನಾವು ಎರಡು ವಿಚಾರಗಳನ್ನು ಅಂದರೆ ಎರಡು ಸಾಫ್ಟ್ವೇರ್ಗಳನ್ನು ನಾವು ತಿಳ್ಕೊಳ್ಳಿದ್ದೇವೆ. ಜಿಯೋ ಜೀಬ್ರದ ಮೂಲಕ ನಾವು ಸೂರ್ಯಗ್ರಹಣವನ್ನು ಅರ್ಥೈಸ್ಕೊಳ್ಳೋಣ ಮೊದಲನೇದಾಗಿ. ಆ ನಂತರ ಸ್ಟೆಲಾರಿಯಂ ಎಂಬ ಅದ್ಭುತ ಸಾಫ್ಟ್ವೇರ್ನಿಂದ ಸೂರ್ಯಗ್ರಹಣ ಯಾವ ರೀತಿ ಆಗಲಿದೆ ಅನ್ನೋ ಒಂದು ವೀಕ್ಷಣೆಯನ್ನು ಮಾಡೋಣ. ಮೊದಲನೇದಾಗಿ ಜಿಯೋ ಜೀಬ್ರಾದಲ್ಲಿ ಕ್ಲಾಸ್ ರೂಮ್ ರಿಸೋರ್ಸ್ ಅನ್ನೋ ಒಂದು ಮಾಹಿತಿಗೆ ಈ ವೆಬ್ಸೈಟಲ್ಲಿ ನಾವು ಹೋದರೆ ಇಲ್ಲಿ ಒಂದು ಸರ್ಚ್ ವಿಂಡೋ ಇರುತ್ತೆ, ಅಲ್ಲಿ ಸೋಲಾರ್ ಎಕ್ಲಿಪ್ಸ್ ಅಂತ ಟೈಪ್ ಮಾಡಿಬಿಟ್ಟು ನಾವು ಸರ್ಚ್ ಕೊಟ್ಟರೆ, ಸೋಲಾರ್ ಎಕ್ಲಿಪ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀವಿ ಸರ್ಚ್ ವಿಂಡೋದಲ್ಲಿ, ಎಂಟರ್ ಕೊಟ್ಟರೆ ಸೋಲಾರ್ ಎಕ್ಲಿಪ್ಸ್ ಬಗ್ಗೆ ಜಿಯೋ ಜೀಬ್ರಾದಲ್ಲಿ ಸಾವಿರ ಸಾವಿರ ಮಾಹಿತಿಗಳ ಇಲ್ಲಿವೆ. ಇದರಲ್ಲಿ ನಮಗೆ ಅರ್ಥ ಆಗುವಂಥ ಕೆಲವೊಂದು ವಿಚಾರಗಳು ಅರ್ಥ ಆಗದೇ ಇರೋ ಯಾವೂ ಇಲ್ಲ. ಆದರೆ ಹೆಚ್ಚು ಅರ್ಥ ಆಗೋದು ನೋಡೋದಾದರೆ ಶ್ಯಾಡೋ ಆ್ಯಂಡ್ ಎಕ್ಲಿಪ್ಸ್. ಇಲ್ಲಿ ನೆರಳು ಬೆಳಕಿನ ಆಟವನ್ನು ನಾವು ನೋಡ್ಬೋದು. ಈ ವಿಂಡೋ ಓಪನ್ ಆದ ತಕ್ಷಣ ನಮಗೆ ಇಲ್ಲಿ ನೋಡ್ತಾ ಇರಿ, ಹಳದಿ ಬಣ್ಣಕ್ಕೆ ಸೂರ್ಯ, ಕಪ್ಪು ಬಣ್ಣಕ್ಕೆ ಚಂದ್ರ, ಹಸಿರು ಬಣ್ಣದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಭೂಮಿ. ಈ ರೀತಿ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಅಡ್ಡ ಬರ್ತಕ್ಕಂಥ ಪ್ರಕ್ರಿಯೆ, ಸರಳ ರೇಖೆಯಲ್ಲಿ ಅಡ್ಡ ಬರ್ತಕ್ಕಂಥ ಪ್ರಕ್ರಿಯೆನೇ ಸೂರ್ಯಗ್ರಹಣ ಅಂತ ನಿಮಗೆ ಗೊತ್ತಿದೆ. ನೋಸ್ ಪಾಯಿಂಟನ್ನು ವೀಕ್ಷಿಸೋದಾದರೆ ಗ್ರಹಣ ಯಾವ ರೀತಿ ಕಾಣುತ್ತೆ ಇಲ್ಲಿ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಕೆಲವೊಂದು ಸ್ಲೈಡರ್ಗಳನ್ನ ಕೊಟ್ಟಿದ್ದಾರೆ, ಮೂನ್ ಸೈಜು, ಮೂನ್ ಅರ್ ಡಿಸ್ಟೆನ್ಸ್ ಇವನ್ನು ವೇರಿ ಮಾಡ್ಕೋಬೋದು. ಸ್ವಲ್ಪ ಸೂರ್ಯನ ಸೈಜನ್ನು ನಾನು ದೊಡ್ಡದು ಮಾಡ್ಕೊತೀನಿ, ಯಾಕಂದರೆ ಕಂಕಣ ಸೂರ್ಯಗ್ರಹಣವನ್ನು ನಾನು ಈ ದಿನ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನೋಡಿ, ಕಕ್ಷೆಯಲ್ಲಿ ಚಂದ್ರ ಹೋಗುವಾಗ ಸರಳ ರೇಖೆಯಲ್ಲಿ ಬಂದುಬಿಟ್ಟು ಯಾವ ರೀತಿ ಈಗ ಭಾಗಶಃ ಸೂರ್ಯಗ್ರಹಣ ಆಗ್ತಕ್ಕಂಥದ್ದು ಪಕ್ಕದಲ್ಲಿ ನೋಡ್ತಾ ಇದ್ದೀರಾ. ಸೊ ಅದು ಮುಂದುವರೆದು ಗ್ರಹಣದ ಮಧ್ಯಕಾಲದಲ್ಲಿ, ಆರಂಭ ಕಾಲದಲ್ಲಿ ಭಾಗಶಃ ಆಗಿತ್ತು, ಮಧ್ಯಕಾಲಕ್ಕೆ ಬಂದರೆ ಸುಂದರವಾದ ಕಂಕಣ ಸೂರ್ಯಗ್ರಹಣವನ್ನು ನಾವು ನೋಡ್ತಾ ಇದ್ದೀವಿ. ಅದು ಮುಂದುವರೆದಂತೆ ಗ್ರಹಣ ಮೋಕ್ಷ ಕಾಲ ಬಂದು ಗ್ರಹಣ ಮುಗಿಯುವುದನ್ನು ನಾವು ನೋಡ್ಬೋದು. ಈ ರೀತಿ ನಾವು ಅರ್ಥೈಸ್ಕೊಂಡಾಗ ಸೂರ್ಯಗ್ರಹಣ ತುಂಬ ಚೆನ್ನಾಗಿ ಅರ್ಥ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನೊಂದು ವಿಚಾರ, ಇಲ್ಲಿ ಭೂಮಿಯ ಚಲನೆ ಅಥವಾ ಸೂರ್ಯನ ಚಲನೆಯನ್ನು ಸ್ಥಿರವಾಗಿಟ್ಟಿದ್ದೇವೆ, ಇಟ್ಟಿದ್ದಾರೆ ಈ ಒಂದು ಸಾಫ್ಟ್ವೇರ್ನಲ್ಲಿ. ಜಸ್ಟ್ ನಮಗೆ ಗ್ರಹಣವನ್ನು ಅರ್ಥೈಸ್ಕೋಬೋದು. ಇದು ಜಿಯೋ ಜೀಬ್ರದಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನು ನಾನು ಹೇಳಿದೆ. ಆ ನಂತರ ಒಂದು ಅದ್ಭುತವಾದ ಸಾಫ್ಟ್ವೇರ್ ಸ್ಟೆಲಾರಿಯಂ ಅಂತೇಳಿ, ಇದು ಈ ಸ್ಟೆಲಾರಿಯಂ ನೋಡೋದಾದರೆ ವೀಕ್ಷಣೆ ಆ ದಿನ ಯಾವ ರೀತಿ ನಮಗೆ ಆಕಾಶದಲ್ಲಿ ಸೂರ್ಯಗ್ರಹಣ ಕಾಣುತ್ತೆ ಅಂತೇಳಿ. ಸ್ಟೆಲಾರಿಯಂ ಅಂತ ಹೋಗ್ಬಿಟ್ಟು ಸರ್ಚ್ ವಿಂಡೋದಲ್ಲಿ ಸರ್ಚ್ ಮಾಡಿದರೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ಸ್ಟೆಲಾರಿಯಂ ವೆಬ್ಸೈಟ್ ಓಪನ್ ಆದರ ನಂತರ ಟ್ರೈ ದ ವೆಬ್ ವರ್ಷನ್, ವೆಬ್ ವರ್ಷನ್ ಟ್ರೈ ಮಾಡೋಣ. ನಿಮಗೆ ಇನ್ನು ನೆನಪಿರಲಿ, ಜಿಯೋ ಜೀಬ್ರಾ ಹಾಗೂ ಸ್ಟೆಲಾರಿಯಂ ಎರಡೂ ಕೂಡ ಆಫ್ಲೈನಲ್ಲೂ ಲಭ್ಯ ಇರತಕ್ಕಂಥವು. ಇವು ಫ್ರೀ ಸಾಫ್ಟ್ವೇರ್, ಉಬುಂಟು ಅಥವಾ ಯಾವುದೇ ಒಂದು ಒರಿಜಿನಲ್ ಸಾಫ್ಟ್ವೇರ್ಗಳಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಸ್ಟೆಲಾರಿಯಮನ್ನು ವೆಬ್ ವರ್ಷನನ್ನು ಓಪನ್ ಮಾಡಿದಾಗ ಮೊದಲನೇದಾಗಿ ಏನು ಕಾಣುತ್ತೆ, ಈ ರೀತಿಯ ಒಂದು ವಿಂಡೋ ಕಂಡ್ರೆ ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಏನು, ಇದು ನಿಯರ್ ಬೆಂಗಳೂರು ಅಂತಕ್ಕಂಥದ್ದು, ಇದು ಲೊಕೇಶನ್ ವಿಂಡೋ. ಮೋಸ್ಟ್ ಪಾಯಿಂಟನ್ನು ನೋಡಿ, ಇದು ಡೇಟ್ ಆ್ಯಂಡ್ ಟೈಮ್ ವಿಂಡೋ. ಇಲ್ಲಿ ಕೆಲವೊಂದು ಕಾನ್ಸ್ಟಲೇಷನ್ನು, ಆರ್ಟ್ಸು, ಅಟ್ಮಾಸ್ಫಿಯರು, ಲ್ಯಾಂಡ್ಸ್ಕೇಪ್, ಈ ರೀತಿಯೆಲ್ಲ ಇರ್ತಕ್ಕಂಥ ವಿಚಾರಗಳನ್ನ ನಾವು ನೋಡ್ಬೋದು. ನಾವು ಗ್ರಹಣದ ದಿನ ಅಂದರೆ ಡಿಸೆಂಬರ್ 26ನೇ ತಾರೀಕಿಗೆ ನಾವು ಹೋಗೋಣ. 26ರ ಬೆಳಗಿನ ಸಮಯಕ್ಕೆ ನಾವು ಹೋಗೋಣ, ಯಾಕಪ್ಪ ಅಂದರೆ ಡಿಸೆಂಬರ್ 26ರ ಬೆಳಗ್ಗೆ 8. ಆ ನಂತರ ಸರ್ಚ್ ವಿಂಡೋದಲ್ಲಿ ನಾವು ನಿಯರ್ ಬೆಂಗಳೂರು ಬೇಡ, ಮಂಗಳೂರು ತಗೊಳ್ಳೋಣ. ಯಾಕಪ್ಪ ಅಂತಂದರೆ ಮಂಗಳೂರಲ್ಲಿ ನಮಗೆ ಕಂಕಣ ಸೂರ್ಯಗ್ರಹಣ ಕಾಣ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಬೆಂಗಳೂರಲ್ಲಾದರೆ ಭಾಗಶಃ ಕಾಣುತ್ತೆ. ಸೊ ಹಾಗಾಗಿ ಮಂಗಳೂರನ್ನು ಸರ್ಚ್ ಕೊಟ್ಟು, ಸೊ ಈ ರೀತಿ ಮಂಗಳೂರು ಡಿಫಾಲ್ಟ್ ಸೆಲೆಕ್ಷನ್ ಮಾಡ್ಕೊಂಡು ಯೂಸ್ ದಿಸ್ ಲೊಕೇಶನ್ ಅಂತ ಕೊಡೋಣ. ಆ ದಿನ ಮಂಗಳೂರು ಆಕಾಶದಲ್ಲಿ ಪೂರ್ವ ದಿಕ್ಕಿಗೆ ಈ ರೀತಿಯ ಒಂದು ಖಗೋಳ ಕೌತುಕ ಕಾಣುತ್ತೆ. ಸನ್ನನ್ನು ಸರ್ಚ್ ವಿಂಡೋದಲ್ಲಿ ನಾವು ಮಾಡೋಣ, ಯಾಕಂದರೆ ಸೂರ್ಯಗ್ರಹಣವನ್ನು ನಾವು ಆಧಾರವಾಗಿ ಇಟ್ಕೊಂಡು ಕಲಿತಾ ಇರೋದ್ರಿಂದ ಇದನ್ನು ಝೂಮ್ ಔಟ್ ಮಾಡ್ಕೋಬೋದು ನೀವು. ಸೊ ಝೂಮ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಟ್ಮಾಸ್ಫಿಯರ್ ಅನ್ನೋದನ್ನ ತೆಗೆದ್ರೆ ನಮಗೆ ಕಪ್ಪು ಕಾಣುತ್ತೆ ಆಕಾಶ, ಆವಾಗ ಅರ್ಥೈಸ್ಕೊಳಕ್ಕೆ ಒಂಚೂರು ಚಂದ ಅಂತ ನನ್ನ ಭಾವನೆ. ಸೊ ಇದನ್ನು ಝೂಮ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಆಗಲೇ 8:20 ಸುಮಾರಿಗೆ ಗ್ರಹಣ ಆರಂಭವಾಗಿರೋದನ್ನು ನಾವು ನೋಡ್ಬೋದು. ಟೈಮ್ ಆ್ಯಂಡ್ ಡೇಟ್ ಆ್ಯಂಡ್ ಟೈಮ್ ವಿಂಡೋದಲ್ಲಿ ನಾವು ಹೋಗ್ಬಿಟ್ಟು ಮುಂದುವರ್ಸೋಣ. ಡೇಟನ್ನು ಸ್ವಲ್ಪ, ಡೇಟ್ ಕರೆಕ್ಟಾಗಿದೆ, ಕ್ಷಮಿಸಿ, ಸಮಯವನ್ನು ಸ್ವಲ್ಪ ಮುಂದೋಡಿಸಿದಾಗ ನಮಗೆ ಯಾವ ರೀತಿಯ ಬದಲಾವಣೆಗಳು ಆಕಾಶದಲ್ಲಿ ನೋಡಿ, ಚಂದ್ರ
ಸೂರ್ಯನಿಗೆ ಅಡ್ಡಲಾಗಿ ಬಂದು ಸೂರ್ಯನನ್ನ ಮರೆಮ ಹಚ್ಚುವ ಒಂದು ಖಗೋಳ ಕೌತುಕ ದೈವ ಚಿತ್ತಾರ ಯಾವ ರೀತಿ ಕಾಣುತ್ತೆ ಇದನ್ನು ನೋಡಿ ನಾವು ಬೇಕು ನಿಜಕ್ಕೂ ಮುಖವಿಸ್ಮತರ ಆಗ್ತೀವಿ. ನಿಜವಾಗ್ಲೂ ನೋಡಿದರೆ ಇದು ನಾವು ನೋಡ್ತಾ ಇರೋದು ಆನ್ಲೈನಲ್ಲಿ. ಆ ದಿನ ತಪ್ಪದೆ ಎಲ್ಲರೂ ನೋಡಿ, ನೋಡುವಾಗ ಸುರಕ್ಷಾ ಕ್ರಮಗಳನ್ನು ಅನುಸರಿಸಿ, ಅದಕ್ಕೆ ಅಂತ ಇರತಕ್ಕಂಥ ಸೋಲಾರ್ ಫಿಲ್ಟರ್ಸಲ್ಲಿ ನೋಡಿ ಅಥವಾ ಸೂಜಿ ರಂಧ್ರ ಬಿಂಬಗ್ರಾಹಿಯಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಬರಿಗಾಣಿನಿಂದ ಅಥವಾ ಸೋಲಾರ್ ಫಿಲ್ಟರ್ ಅಳವಡಿಸದ ಸೌರ ಕನ್ನಡಕಗಳಲ್ಲಿ ನೋಡಬೇಡಿ ಅನ್ನೋದು ನನ್ನ ಮನವಿ. ಯಾಕಪ್ಪ ಅಂತಂದರೆ ಅದರಿಂದ ನಮ್ಮ ಕಣ್ಣಿನ ದೃಷ್ಟಿಗೆ ತೊಂದರೆ ಆಗುವ ಸಾಧ್ಯತೆಗಳು ಉಂಟು. ಸೊ ನೋಡಿ, ಆ ದಿನ ಮಂಗಳೂರು ಏನು ನಾನು ಹೇಳಿದ್ದೆ, ಆಕಾಶದಲ್ಲಿ ನಮಗೆ ಕಂಕಣ ಸೂರ್ಯಗ್ರಹಣದ ಸೌಂದರ್ಯ ನಮಗೆ ಕಾಣೋದನ್ನು ಇಲ್ಲಿ ನಾವು ಕಾಣಬಹುದು. ಇದು ಮಂಗಳೂರಿನಲ್ಲಿ ಕಂಡದಾದರೆ ನಾವು ನಮ್ಮ ಶಾಲೆಯಲ್ಲಿ, ಅಂದರೆ ನಾನು ಬೋರನ್ ಕಣಿವೆ ಶಾಲೆಯ ಗಣಿತ ಸಹ ಶಿಕ್ಷಕ, ನಾನು ನನ್ನ ಹೆಸರು ಮನುಕುಮಾರ್ ಹಳಿಯೂರು ಅಂತೇಳಿ. ಸೊ ನಾನು ನಮ್ಮ ಶಾಲೆದೊಮ್ಮೆ ಸರ್ಚ್ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ನೋಡ್ತಕ್ಕಂಥವ್ರು ನಿಮ್ಮ ಸ್ಥಳದ ಲೊಕೇಶನನ್ನು ಬೇಕಿರೋ ಸರ್ಚ್ ಮಾಡಿಬಿಟ್ಟು ಅಲ್ಲಿ ಆ ದಿನ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಈಗ ನಮ್ಮ ಸ್ಕೂಲು ಡಿಫಾಲ್ಟಾಗಿ ಸೆಲೆಕ್ಷನ್ ಆಗಿದೆ, ಯೂಸ್ ದಿಸ್. ನಾನು ನೆನ್ಪಿಟ್ಕೊಳ್ಳಿ, ಅಲ್ಲಿ ನಮ್ಮಲ್ಲಿ ಪೂರ್ಣ ಕಂಕಣ ಸೂರ್ಯಗ್ರಹಣ ಕಾಣಲ್ಲ, ಭಾಗಶಃ ಅಂದರೆ ಪಾರ್ಶ್ವ ಸೂರ್ಯಗ್ರಹಣ ನಾವು ಆಗೋದನ್ನು ನೋಡ್ಬೋದು. ಬೆಳಗಿನ ಸಮಯಕ್ಕೆ ಬರ್ತೀನಿ, 8:27 ಗ್ರಹಣ ಆರಂಭ ಆಗಲಿ 10 ನಿಮಿಷ ಆಗಿರ್ತಕ್ಕಂಥ ಸಮಯ, ಮತ್ತೆ ಸಮಯವನ್ನು ಮುಂದೂಡಿಸ್ತಾ ಇದ್ದೀನಿ. ಈ ರೀತಿ ಆಗೋದ್ರಿಂದ ನೋಡಿ, ನಮ್ಗೆ ಕರೆಕ್ಟ್ ಸಂಪೂರ್ಣ ಸೂರ್ಯಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೋದು. ಆ ದಿನ ಆಕಾಶ ನಮಗೆ ಇದೇ ಪ್ರಕ್ರಿಯೆ ಕಾಣುತ್ತೆ. ನಾವು ಯಾವುದೇ ಕಾರಣಕ್ಕೂ ತಪ್ಪಿಸದೆ ಎಲ್ಲರೂ ನೋಡೋಣ ಅನ್ನೋದು ನನ್ನ ಭಾವನೆ. ಈ ಒಂದು ವಿಡಿಯೋ ಮಾಡಿದ್ದೇನಪ್ಪ ಅಂದರೆ ಸ್ವಲ್ಪ ತಿಳುವಳಿಕೆ ಎಲ್ಲರಿಗೂ ಸಿಗಲಿ ಅನ್ನೋದು ನನ್ನ ಆಶಾ ಭಾವನೆ. ಇದರಲ್ಲಿ ಕೆಲವೊಂದೇನಾರ ಲೋಪದೋಷಗಳು ಮುಸುಳಿ ಬಂದಿದ್ದರೆ ಕ್ಷಮೆ ಕೋರ್ತಾ ಇದುವರೆಗೂ ನಾನು ಈ ವಿಡಿಯೋವನ್ನು ನಾನು ಹಂಚ್ಕೊಂಡಿದ್ದೀನಿ. ಇಷ್ಟ ಆದರೆ ಒಪ್ಕೊಳ್ಳಿ, ಸಲಹೆಗಳಿದ್ದರೆ ನನಗೆ ನೀಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.